ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು 8ನೇ ತರಗತಿಯ ವಿಜ್ಞಾನ ವಿಷಯದ ಕುರಿತಾಗಿ ಅಧ್ಯಯನವನ್ನ ಮಾಡೋಣ. ಈಗಾಗಲೇ ಕಳೆದ 5 ಅವಧಿಗಳಲ್ಲಿ 8ನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯ ಯಾವುದು ಅಂತಂದ್ರೆ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂತ ಒಂದು ಅಧ್ಯಾಯದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಬೆಳೆ ಉತ್ಪಾದನೆ, ಕ್ರಾಪ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್, ಬೆಳೆಯನ್ನ ಉತ್ಪಾದಿಸಬೇಕಾದ್ರೆ ರೈತ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು ಅಥವಾ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಅವಧಿಯಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಹೌದಾ? ಭೂಮಿಯನ್ನ ಹದಗೊಳಿಸೋದಾಗಿರ್ಬಹುದು, ಅಂದ್ರೆ ಭೂಮಿಯನ್ನ ಉಳುಮೆ ಮಾಡೋದಾಗಿರ್ಬಹುದು, ಜೊತೆಗೆ ಅದಕ್ಕೆ ಬಿತ್ತನೆ ಮಾಡೋದಾಗಿರ್ಬಹುದು, ಅದಾದ ನಂತರ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡೋದಾಗಿರ್ಬಹುದು, ಆ ಬೆಳೆಗಳು ಚೆನ್ನಾಗಿ ಬೆಳಿಬೇಕಾದ್ರೆ ಅದಕ್ಕೆ ನೀರಾವರಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಾಗಿರ್ಬಹುದು. ನೀರಾವರಿ ವ್ಯವಸ್ಥೆಗಳಲ್ಲಿ ಯಾವ್ಯಾವ ರೀತಿಯ ನೀರಾವರಿ ವ್ಯವಸ್ಥೆಗಳನ್ನ ಒಬ್ಬ ರೈತ ಮಾಡಿಕೊಂಡಾಗ ಅವನು ಉತ್ತಮ ರೀತಿಯ ಒಂದು ಫಸಲನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ರೈತರು ಮಾಡಬೇಕಾದಂತಹ ನಿರ್ವಹಣೆ ಕುರಿತಾಗಿ ಏನು ತಿಳಿದುಕೊಳ್ತಾ ಇದ್ದೀವಿ ಅದರಲ್ಲಿ ನಾವು ಕಾಣಿದ್ದೀವಿ. ಅದಾದ ನಂತರ ರೈತರು ತಮ್ಮ ಜಮೀನುಗಳಲ್ಲಿ ಬಳಸಿಕೊಳ್ಳುವಂತಹ ರೈತ ಉಪಕರಣಗಳು ಅಂತಂದ್ರೆ ಕೃಷಿ ಉಪಕರಣಗಳು ಅಂತ ಕರಿತೀವಿ ನಾವು. ನೇಗಿಲಾಗಿರ್ಬಹುದು, ಎಡೆಕುಂಟೆ ಆಗಿರ್ಬಹುದು, ಅವೆಲ್ಲ ಒಂದು ಪ್ರಾಚೀನ ಕಾಲದಲ್ಲಿ ಎತ್ತುಗಳ ಸಹಾಯದಿಂದ ಎತ್ತುಗಳನ್ನು ಬಳಸಿಕೊಂಡು ಭೂಮಿಯನ್ನ ಉಳುಮೆ ಮಾಡೋದಾಗಿರ್ಬಹುದು, ಕಸವನ್ನ ತೆಗೆಯುವಂತಹ ಒಂದು ವ್ಯವಸ್ಥೆಯನ್ನ ನಾವು ಹಳೆಯ ಪ್ರಾಚೀನ ಒಂದು ಕೃಷಿಯಲ್ಲಿ ಕಾಣ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಕೂಡ ಬಹಳಷ್ಟು ಏನು ಅಂತಂದ್ರೆ ತಂತ್ರಜ್ಞಾನವನ್ನ ಬಳಸಿಕೊಂಡು ಯಂತ್ರಗಳನ್ನು ಬಳಸಿಕೊಂಡು ಕೃಷಿಯನ್ನ ಮಾಡುವಂತಹ ಪದ್ಧತಿಗಳನ್ನ ನಮ್ಮ ಸುತ್ತಮುತ್ತಲು ನಮ್ಮ ಕೃಷಿ ಪದ್ಧತಿಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ಕಬ್ಬು ಕಟ್ ಮಾಡುವಂತಹ ಮಷೀನ್, ಹಾರ್ವೆಸ್ಟಿಂಗ್ ಮಷೀನ್ ಅಂತ ಹೇಳ್ತೀವಿ. ದೊಡ್ಡ ಪ್ರಮಾಣದ ಒಂದು ಕಬ್ಬು ನಾವು ಏನಾದರೂ ಬೆಳೆದಿದ್ರೆ ಅದನ್ನ ಕಟ್ ಮಾಡಲಿಕ್ಕೆ ಒಂದು ಕೂಲಿ ಕಾರ್ಮಿಕರ ಒಂದು ಸಮಸ್ಯೆ ಕೂಡ ನಮಗೆ ಆಗ್ತಾ ಇರ್ತದೆ. ಅಂತದನ್ನ ನೀಗಿಸೋಕೋಸ್ಕರ, ಜೊತೆಗೆ ಸಮಯದ ಉಳಿತಾಯಕ್ಕೋಸ್ಕರ ಆಗಿರ್ಬೋದು, ಸಾಕಷ್ಟು ಒಂದು ಅನುಕೂಲಗಳು ನಮ್ಮ ಈ ಯಂತ್ರಗಳು ಮಾಡಿಕೊಡ್ತಾ ಇರೋದ್ರಿಂದ ಇವತ್ತಿನ ರೈತರು ಆಧುನಿಕ ಕಾಲದಲ್ಲಿ ರೈತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರತಿಯೊಂದು ಕೆಲಸಕ್ಕೂ, ಕೃಷಿ ಕೆಲಸಕ್ಕೂ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಂತ್ರಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಉಳುಮೆ ಮಾಡ್ಲಿಕ್ಕೆ ಮೊದಲಿನ ಕಾಲದಲ್ಲಿ ಪ್ರಾಣಿಗಳನ್ನು ಬಳಸಲಾಗ್ತಾ ಇತ್ತು, ಸಾಗಾಣಿಕೆ ಮಾಡ್ಲಿಕ್ಕೆ ಎತ್ತಿನ ಬಂಡಿಗಳನ್ನು ಬಳಸಲಾಗ್ತಿತ್ತು. ಆ ಎಲ್ಲ ಕೆಲಸಗಳನ್ನ ಇವತ್ತು ಟ್ರ್ಯಾಕ್ಟರ್ಗಳು ಅಥವಾ ಜಿಸಿಬಿಗಳು ಅಥವಾ ಹಾರ್ವೆಸ್ಟಿಂಗ್ ಮಷೀನ್, ಈ ಗೋಧಿ ಅಥವಾ ಜೋಳ ಅಥವಾ ಮೆಕ್ಕೆಜೋಳ ಇಂಥವುಗಳ ರಾಶಿಯನ್ನ ಮಾಡ್ಲಿಕ್ಕೆ ಮೊದಲಿನ ಕಾಲದಲ್ಲಿ ಕೈಯಿಂದ ಪಡೆದು ನೋಡ್ರಿ ಯಾವ ರೀತಿಯಾಗಿ ಒಂದು ರಾಶಿಯನ್ನ ಮಾಡಲಾಗ್ತಾ ಇತ್ತು ಅಂದ್ರೆ ಭೂಮಿಯಲ್ಲಿ ಒಂದಷ್ಟು ಜಾಗವನ್ನ ತೆಗೆದುಕೊಂಡು ಅಲ್ಲಿ ಎಲ್ಲಾ ತೆನೆಗಳನ್ನ ಕೈಯಿಂದ ಬಡೆದು ಬಡೆದು ಕಾಳುಗಳನ್ನು ಮಾಡುವಂತ ಒಂದು ಪ್ರಾಚೀನ ವ್ಯವಸ್ಥೆಯನ್ನು ನಾವು ನೋಡ್ತೀವಿ ಕೃಷಿಯಲ್ಲಿ ಯಾವ ರೀತಿಯಾಗಿ ರಾಶಿಯನ್ನ ಮಾಡಲಾಗ್ತಾ ಇತ್ತು ಅಂತೇಳಿ. ಬಟ್ ಇವತ್ತೇನಾಗಿದೆ ಅಂತಂದ್ರೆ ಬಹಳಷ್ಟು ವೇಗವಾಗಿ ನಮ್ಮ ಕೃಷಿ ಚಟುವಟಿಕೆಗಳು ಅಭಿವೃದ್ಧಿ ಹೊಂದ್ತಾ ಇವೆ, ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ. ನಮ್ಮ ದೇಶಕ್ಕೆ ಏನು ಅವಶ್ಯಕತೆ ಇರ್ತಕ್ಕಂತ ಆಹಾರದ ಪೂರೈಕೆ ನಾವು ಮಾಡ್ತಾ ಇರ್ತಕ್ಕಂತ ಆಧುನಿಕ ಕೃಷಿಯಿಂದ ಮಾತ್ರ ಅದು ಸಾಧ್ಯ ಆಗ್ತಾ ಇದೆ. ನಾವೇನಾದರೂ ಹಳೆಯ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದೇ ಆಗಿದ್ರೆ ಇವತ್ತಿಗೆ ಎಷ್ಟೋ ಜನರು ಭಾರತದಲ್ಲಿ ಎಷ್ಟೋ ಜನರು ಏನಾಗಬೇಕಾಗಿತ್ತು ಅಂತಂದ್ರೆ ಉಪವಾಸ ಸಾಯಬೇಕಾಗಿತ್ತು. ಇವತ್ತು ಹೈಬ್ರಿಡ್ ತಳಿಗಳ ಪರಿಚಯ ಆಗಿರಬಹುದು, ನೀವು ವರ್ಷದಲ್ಲಿ ಒಂದು ಬೆಳೆ ಬೆಳೆಯೋದನ್ನು ನಾವು ಪ್ರಾಚೀನ ಕಾಲದಲ್ಲಿ ನೋಡ್ತೀವಿ, ಆದ್ರೆ ಇವತ್ತಿನ ರೈತ ಒಂದು ವರ್ಷದಲ್ಲಿ 3 ಬೆಳೆಗಳನ್ನ ಬೆಳಿಬಹುದು. ಅಂದ್ರೆ ಅದರ ಪರಿಪಕ್ವತೆಯ ಅವಧಿಯನ್ನ ಕಡಿಮೆ ಮಾಡಿಕೊಂಡು ಹೈಬ್ರಿಡ್ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಹೈಬ್ರಿಡ್ ತಳಿಗಳು ಬೇಗನೆ ಅಂದ್ರೆ 6 ತಿಂಗಳಲ್ಲಿ ಬೆಳೆಯುವಂತಹ ಜೋಳವನ್ನ ನೀವು ಹೈಬ್ರಿಡ್ ತಳಿ ಬಳಸ್ಕೊಂಡಿದ್ದೆ ಆದ್ರೆ 3 ಅಥವಾ 4 ತಿಂಗಳಲ್ಲಿ ನೀವು ಏನ್ ಮಾಡಬಹುದು, ಆ ಬೆಳೆಯನ್ನ ಬೆಳಿಬಹುದು. ಸೊ ಈ ರೀತಿಯಾದಂತಹ ಹೈಬ್ರಿಡ್ ಬಾಳೆಹಣ್ಣನ್ನ ನೀವು ನೋಡ್ತಾ ಇದ್ದೀರಿ. ಸೊ ಹೈಬ್ರಿಡ್ ಬಾಳೆಹಣ್ಣು ಹಸಿವನ್ನ ನೀಗಿಸುವಂತ ಇನ್ನೊಂದು ಕೃಷಿ ಉತ್ಪನ್ನ ಅಂತ ಹೇಳಬಹುದು. ಸೊ ಅದು ಕೂಡ ಬೇಗನೆ ಬೆಳೆಯುತ್ತೆ, ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಹಾಗಾಗಿ ನಮಗೆ ನಮ್ಮಿರುವಂತಹ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಭಾರತದ ಜನಸಂಖ್ಯೆ ಇವತ್ತು ಬಹಳಷ್ಟು ವೇಗವಾಗಿ ಹೆಚ್ಚುತ್ತಾ ಇರೋದ್ರಿಂದ ಅಷ್ಟು ಜನಸಂಖ್ಯೆಗೆ ಅಥವಾ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆಹಾರವನ್ನು ಪೂರೈಸಿಕೊಳ್ಬೇಕಾದದ್ದು ನಮ್ಮ ಒಂದು ಕರ್ತವ್ಯ ಆಗಿದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಕೃಷಿ ಉತ್ಪನ್ನಗಳನ್ನ ಬೆಳಿಬೇಕಾದ್ರೆ ನಮ್ಮ ಕೃಷಿ ಪದ್ಧತಿಗಳಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಳೋದು ಅನಿವಾರ್ಯ. ಅದಕ್ಕೆ ತಕ್ಕಂಗೆ ಇವತ್ತು ಆ ಬದಲಾವಣೆಗಳನ್ನು ನಮ್ಮ ಭಾರತದಲ್ಲಿ ಕೂಡ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆಲ್ಲದಕ್ಕೂ ಕಾರಣ ಯಾರು ಅಂತಂದ್ರೆ ಸ್ವಾಮಿನಾಥನ್ ಅಂತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರೀತಾರೆ. ಯಾರನ್ನ? ಸ್ವಾಮಿನಾಥನ್ ಅವರನ್ನ.
ಯಾಕೆ ಆ ರೀತಿ ಕರೀತಾರೆ ಅನ್ನೋದ್ರ ಕುರಿತಾಗಿ ನಾನು ಕಳೆದ ಅವಧಿಯಲ್ಲಿ ಹೇಳಿದ್ದು ಉಂಟು. ಏನು ಅಂತಂದ್ರೆ, ಭಾರತದಲ್ಲಿ ಯಾವ ರೀತಿಯಾಗಿ ಕೃಷಿ ಪದ್ಧತಿಗಳು ಇತ್ತು ಅದನ್ನ ಬದಲಾವಣೆಯಲ್ಲಿ ಅಥವಾ ಬದಲಾವಣೆ ಮಾಡೋಸ್ಕರ ಬಹಳಷ್ಟು ಶ್ರಮ ವಹಿಸಿ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾದಂತಹ ಕೃಷಿ ಉಪಕರಣಗಳನ್ನ ಮತ್ತು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ಅದನ್ನ ಭಾರತಕ್ಕೆ ಪರಿಚಯಿಸುವಲ್ಲಿ ಯಶಸ್ವಿಯಾದವರು ಯಾರು ಅಂತಂದ್ರೆ ಸ್ವಾಮಿನಾಥನ್. ಹಾಗಾಗಿ ಇವತ್ತಿನ ಒಂದು ಅವಧಿಯಲ್ಲಿ ರೈತ ಮಾಡಬೇಕಾದಂತ ಇನ್ನೂ ಕೆಲವು ಪ್ರಮುಖ ಕಾರ್ಯಗಳ ಕುರಿತಾಗಿ ನಾವು ತಿಳಿದುಕೊಳ್ಬೇಕಾಗಿದೆ. ಅವು ಯಾವುವು ಅಂತಂದ್ರೆ, ಕೃಷಿ ಚಟುವಟಿಕೆಗಳಲ್ಲಿ ಇನ್ನೂ ಉಳಿದಂತಹ ಚಟುವಟಿಕೆಗಳು ಯಾವುವು ಅಂತಂದ್ರೆ ಕಳೆಯಿಂದ ರಕ್ಷಣೆ. ಅಂದ್ರೆ ರೈತ ಕೇವಲ ಬೆಳೆಯನ್ನ ಅಂದ್ರೆ ಬಿತ್ತನೆಯನ್ನ ಮಾಡಿ ಮನೆಗೆ ಬಂದ್ಬಿಟ್ರೆ ಸಾಲದು. ಅವನು ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ, ಬೆಳೆಯನ್ನ ಬಿತ್ತನೆ ಮಾಡಿದ ನಂತರ ಅಲ್ಲಿ ರಸಗೊಬ್ಬರವನ್ನ ಅದಕ್ಕೆ ಕೊಡೋದಾಗಿರ್ಬಹುದು, ಜೊತೆಗೆ ನೀರಾವರಿ ವ್ಯವಸ್ಥೆಯನ್ನ ಮಾಡೋದಾಗಿರ್ಬಹುದು, ಅದರ ಬೆಳವಣಿಗೆಗೆ ಪೂರಕವಾದಂತಹ ಔಷಧಿಗಳ ಸಿಂಪಡಣೆ, ಕ್ರಿಮಿ ಕೀಟಗಳು ಅದನ್ನ ತಿನ್ನುವಂತದ್ದು ಕೂಡ ಆಗ್ತದೆ, ಈ ಬೆಳೆಗಳನ್ನ ತಿಂದು ಹಾಕುವಂತ ಕೆಲಸನೂ ಕೂಡ ಆಗ್ತಾ ಇರ್ತದೆ. ಅದನ್ನ ರಕ್ಷಿಸುವಗೋಸ್ಕರ ಕ್ರಿಮಿನಾಶಕಗಳ ಸಿಂಪಡಣೆ ಮಾಡಬೇಕಾಗ್ತದೆ. ಜೊತೆಗೆ ಏನು ಅಂತಂದ್ರೆ, ಈ ಮಂಗಗಳ ಕಾಟ ಅಥವಾ ಆನೆಗಳು ಅಥವಾ ಕರಡಿಗಳು ಇಂತಹ ಕೆಲವು ನಾಯಿಗಳಾಗಿರ್ಬೋದು, ಇವೆಲ್ಲ ಏನ್ ಮಾಡ್ತಾ ಇರ್ತವೆ ಅಂತಂದ್ರೆ ರೈತ ಬೆಳೆದಂತ ಬೆಳೆಯನ್ನ ತಿಂದು ಹಾಕುವಂತ ಕೆಲಸವನ್ನ, ಜೊತೆಗೆ ಪಕ್ಷಿಗಳಾಗಿರ್ಬೋದು ತೆನೆಗಳನ್ನ ತಿಂದು ಹಾಕುವಂತದ್ದು, ಅಥವಾ ಹಣ್ಣುಗಳು ಬೆಳೆದಿದ್ರೆ ಹಣ್ಣುಗಳನ್ನ ತಿನ್ನುವಂತ ಕೆಲಸವನ್ನ, ಈ ಕಾಗೆ ಪಕ್ಷಿಗಳು ಕೆಲವೊಂದು ಗಿಳಿಗಳು ಇವೆಲ್ಲ ಮಾಡ್ತಾ ಇರೋದ್ರಿಂದ ಅವುಗಳಿಂದ ರಕ್ಷಣೆ ಮಾಡೋದ್ರ ರೈತ ಏನಾದರೂ ಕೆಲವೊಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗ್ತದೆ. ಏನು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಕೆಲವೊಬ್ಬರು ರೈತರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಪಕ್ಷಿಗಳನ್ನ ಓಡಿಸುವಗೋಸ್ಕರ ಅಥವಾ ಕೋತಿಗಳನ್ನ ಓಡಿಸುವಗೋಸ್ಕರ ನಾಯಿಗಳನ್ನ ಓಡಿಸುವಗೋಸ್ಕರ ಪಟಾಕ್ಷಿಗಳನ್ನ ಬಳಸ್ಕೊಳ್ಳೋದು. ಆಗಿಂದಾದ್ರೆ ಅಥವಾ ಒಂದ್ ಗಂಟೆಯ ನಂತರ ಆಗಿರ್ಬೋದು, 2 ಗಂಟೆಯ ನಂತರ ಪಟಾಕ್ಷಿಗಳನ್ನ ಹಚ್ಚೋದ್ರಿಂದ ಆ ಒಂದು ಏರಿಯಾದಲ್ಲಿ ಆ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ನಾಯಿ ಅಥವಾ ಕೋತಿ ಅಥವಾ ಆನೆಗಳ ಇಂತಹ ಕಾಟ ಕಡಿಮೆ ಆಗ್ತದೆ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ, ರೈತ ತನ್ನ ಬೆಳೆಯನ್ನ ರಕ್ಷಣೆ ಮಾಡೋಸ್ಕರ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತಿರ್ತಾರೆ. ಹಂಗೇನೆ ಕಳೆಯಿಂದ ರಕ್ಷಣೆ, ಈಗಾಗಲೇ ಸಾಕಷ್ಟು ಬಾರಿ ನಾನು ಹೇಳಿರ್ಬೋದು, ಕಳೆ ಅಂದ್ರೆ ನಮಗೆ ಬೇಡವಾದಂತಹ ಅಥವಾ ನಾವು ಬೆಳೆಯುವಂತಹ ಬೆಳೆಯಲ್ಲಿ ಅನಪೇಕ್ಷಿತವಾಗಿ ನಮಗೆ ಬೇಡವಾಗಿ ಬೆಳೆಯುವಂತ ಕಸ ಅಂತ ಕರಿತೀವಿ, ಅದರಿಂದ ರಕ್ಷಣೆ ಮಾಡಬೇಕಾಗ್ತದೆ. ಆ ಬೆಳೆಯನ್ನ ನಾವು ಕಳೆಯಿಂದ ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ, ನಾವು ಕೊಟ್ಟಂತ ರಸಗೊಬ್ಬರ ಆಗಿರ್ಬೋದು ಅಥವಾ ನಾವು ಕೊಟ್ಟಂತ ನೀರಾಗಿರ್ಬೋದು, ನಾವು ಕೊಟ್ಟಂತ ಪೋಷಕಾಂಶಗಳು ಎಲ್ಲವೂ ಕೂಡ ಯಾರ ಪಾಲಾಗುತ್ತೆ ಅಂತಂದ್ರೆ ಕಳೆಯ ಪಾಲಾಗುತ್ತೆ. ಈ ಕಸ ಚೆನ್ನಾಗಿ ಬೆಳೆದ್ಬಿಡುತ್ತೆ, ನಾವು ಮಾಡಿದಂತ ಬಿತ್ತನೆ ಅಲ್ಲಿ ನಮಗೆ ಫಲಪ್ರದವಾಗಿ ಹೆಚ್ಚಿನ ಲಾಭವನ್ನ ತಂದುಕೊಡುವಲ್ಲಿ ನಾಶ ಆಗುತ್ತೆ ಅಥವಾ ಫಲವನ್ನ ಕೊಡಕ್ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಕಳೆಯಿಂದ ರಕ್ಷಣೆ ಮಾಡಬೇಕು. ಕಳೆಯಿಂದ ರಕ್ಷಣೆ ಮಾಡ್ಬೇಕಾದ್ರೆ 2 ವಿಧಗಳಲ್ಲಿ ಮಾಡಬಹುದು. ಒಂದು ಭೌತಿಕವಾಗಿ ಅಂದ್ರೆ ಅಲ್ಲಿ ಕೃಷಿ ಕಾರ್ಮಿಕರನ್ನ ಬಳಸ್ಕೊಂಡು ಕೈಯಿಂದ ಕೀಳುವಂತದ್ದು. ಏನ್ ಮಾಡ್ಬೇಕು? ಕೈಯಿಂದ ಕೀಳುವುದು, ಇದು ಒಂದು ವಿಧಾನ. ಕೈಯಿಂದ ಕಸವನ್ನ ಕಿತ್ತು ಆ ಕಸವನ್ನ ಕೀಳೋದ್ರಿಂದ ನಾವು ಬೆಳೆಯುವಂತ ಬೆಳೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಕ್ಕಂಗಾಗತ್ತೆ, ಜೊತೆಗೆ ಹೆಚ್ಚಿನ ಒಂದು ಬೆಳವಣಿಗೆಗೆ ಅನುಕೂಲ ಮಾಡಿಕೊಟ್ಟಂಗಾಗತ್ತೆ ಕೈಯಿಂದ ಕೀಳುವುದು. ಜೊತೆಗೆ ಇದನ್ನ ಹೊರತುಪಡಿಸಿದ್ರೆ ಕಸದ ಔಷಧಿಯನ್ನ ಸಿಂಪಡಣೆ ಮಾಡುವುದು. ಕಸದ ಔಷಧಿ, ಔಷಧಿ ಸಿಂಪಡಣೆ, ಕಸದ ಔಷಧಿಯನ್ನ ಸಿಂಪಡಣೆ ಮಾಡಿದಾಗ ಆ ಕಸ ಸಂಪೂರ್ಣವಾಗಿ ಒಣಗಿ ಹೋಗಿಬಿಡುತ್ತೆ. ಸೊ ಈ 2 ವಿಧಾನಗಳನ್ನ ಬಳಸ್ಕೊಂಡು ಅಥವಾ ಇದನ್ನ ಬಿಟ್ಟು ಎಡೆ ಕುಂಟೆ ಅಂತ ಹೇಳ್ತೀವಿ, ಮೂರನೇದಾಗಿ ಯಾವುದು ಕೂಟಿ ಅಂತ ಕರೀತಾರೆ ನಮ್ಮ ಕಡೆ, ಎಡೆ ಕುಂಟೆ ಅಂತ ಹೇಳಾಗುತ್ತೆ. ಕಸವನ್ನ ತೆಗೆಯುವಂತಹ ಒಂದು ಉಪಕರಣ, ಕೃಷಿ ಉಪಕರಣ. ಸೊ ಅದು ಈ ರೀತಿಯಾಗಿರುತ್ತೆ. ಇಲ್ಲಿ ನೇಗಿಲನ್ನ ಜೋಡಿಸಿ ಎತ್ತುಗಳ ಸಹಾಯದಿಂದ ಅಥವಾ ರೈತರೇ ಕೂಡ ಏನ್ ಮಾಡ್ತಿರ್ತಾರೆ ಅಂತಂದ್ರೆ, ಇಬ್ಬರು ಜನ ಸೇರ್ಕೊಂಡು ಇದನ್ನ ಹೇಳ್ತಿರ್ತಾರೆ, ಒಬ್ರು ಏನ್ ಮಾಡ್ತಿರ್ತಾರೆ ಇದನ್ನ ಹಿಡ್ಕೊಂಡು ಆ ಒಂದು ಸಾಲುಗಳ ಮಧ್ಯದಲ್ಲಿ ಈ ಎಡೆ ಕುಂಟೆಯನ್ನ ಹಾಕೊಂಡು ಹೋದಾಗ ಕಸ ಅರ್ಧದಷ್ಟು ಕಸ ಅಲ್ಲಿನಂತೆ ನಾಶವಾಗುತ್ತೆ. ಹೀಗೆ ಬೇರೆ ಬೇರೆ ವಿಧಾನಗಳನ್ನ ಬಳಸ್ಕೊಂಡು ಒಂದು ರೈತ ಏನ್ ಮಾಡಬಹುದು ಅಂತಂದ್ರೆ, ಕಸವನ್ನ ನಿಯಂತ್ರಿಸಬಹುದು, ಕಳೆಯಿಂದ ರಕ್ಷಣೆ ಮಾಡಬಹುದು ನಮ್ಮ ಬೆಳೆಯನ್ನ. ಸೊ ಅದಕ್ಕಾಗಿ ಕಳೆಯಿಂದ ರಕ್ಷಣೆ ಅಂತಕ್ಕಂಥದ್ದು ಕೃಷಿ ಚಟುವಟಿಕೆಯಲ್ಲಿ ಬರ್ತಕ್ಕಂತ ಒಂದು ಅತ್ಯಂತ ಪ್ರಮುಖವಾದಂತಹ ಒಂದು ಕಾರ್ಯ. ಇದು ಮಾಡದೇ ಇದ್ರೆ ನಮ್ಮ
ಬೆಳೆ ಚೆನ್ನಾಗಿ ಬರುವುದಿಲ್ಲ. ಯಾಕಂದ್ರೆ ಆ ಎಲ್ಲ ಒಂದು ಪೋಷಕಾಂಶವನ್ನ ಯಾರು ತಿಂದು ಹಾಕ್ತಾರೆ ಅಂತಂದ್ರೆ ಈ ಕಳೆ ಅನ್ನತಕ್ಕಂತ ಒಂದು ಅನಪೇಕ್ಷಿತ ಗಿಡ ಅಥವಾ ಸಸ್ಯಗಳು ತಿಂದು ಹಾಕ್ತವೆ. ಸೊ ಅದಕ್ಕಾಗಿ ರೈತರು ಈ ರೀತಿಯಾದಂತಹ ಒಂದು ಕ್ರಮಗಳನ್ನ ಅನುಸರಿಸಿಕೊಂಡ್ರೆ ಕೈಯಿಂದ ಕೀಳೋದು ಅಥವಾ ಕಸದ ಔಷಧಿ ಸಿಂಪಡಣೆ ಮಾಡೋದು ಅಥವಾ ಕೂಡಿ ಇಲ್ಲಿ ಪ್ರಮುಖವಾಗಿ ಒಂದು ಎರಡು ಏನು ನಾವು ಕಸದ ಔಷಧಿಯನ್ನು ಸಿಂಪಡಣೆ ಮಾಡೋದಾಗಿರ್ಬೋದು ಕೂಟಿಯನ್ನ ಬಳಸೋದಾಗಿರ್ಬೋದು ಇದರಿಂದ ಶ್ರಮದ ಒಂದು ಉಳಿತಾಯ ಆಗುತ್ತೆ, ಸಮಯದ ಉಳಿತಾಯ ಆಗುತ್ತೆ, ಜಾಸ್ತಿ ಒಂದು ಶ್ರಮನು ನಮಗೆ ಹಾಕಲಿಕ್ಕೆ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಕೈಯಿಂದ ಕೀಳೋದು ದೊಡ್ಡ ಪ್ರದೇಶದಲ್ಲಿ ಏನಾದರೂ ಬೆಳೆಯನ್ನ ಬೆಳೀತಾ ಇದ್ರೆ 10 ಎಕರೆನೋ 15 ಎಕರೆನೋ ಕೃಷಿ ಭೂಮಿ ಇದ್ರೆ ಆವಾಗ ಕೈಯಿಂದ ಕೀಳೋದು ಅಥವಾ ಕೃಷಿ ಕಾರ್ಮಿಕರನ್ನ ಬಳಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಒಂದು ಅಭಾವ ಕೂಡ ಬಹಳಷ್ಟು ಇರೋದ್ರಿಂದ ನಾವು ಎರಡನೇ ಅಥವಾ ಮೂರನೇ ವಿಧಾನವನ್ನು ಬಳಸ್ಕೊಂಡು ದೊಡ್ಡ ಮಟ್ಟದ ಕೃಷಿಯನ್ನ ಯಶಸ್ವಿಯಾಗಿ ಮಾಡಬಹುದು. ಹಾಗಾಗಿ ಕಳೆಯಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಯಾವ ರೀತಿಯಾಗಿ ರೈತರು ತಮ್ಮ ಜಮೀನಿನಲ್ಲಿ ಕ್ರಮಗಳನ್ನ ಕೈಗೊಂಡಿರ್ತಾರೆ ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡಿದ್ವಿ. ಇನ್ನು ಇದಾದ ನಂತರ ಇನ್ನೊಂದು ಪ್ರಮುಖವಾದಂತಹ ಒಂದು ಕಾರ್ಯ ಯಾವುದು ಅಂತಂದ್ರೆ ಕೊಯ್ಲು. ಹಾಗಾದ್ರೆ ಕೊಯ್ಲು ಅಂದ್ರೆ ಏನು? ಕೊಯ್ಲು ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಬೆಳೆಯನ್ನ ಕಟಾವು ಮಾಡುವುದು, ಕಟ್ ಮಾಡುವುದು. ಸೊ ಯಾವಾಗ ಕಟ್ ಮಾಡಬೇಕು, ಯಾವ ಬೆಳೆಯನ್ನು ಯಾವಾಗ ಕತ್ತರಿಸಬೇಕು ಅಥವಾ ಅದನ್ನ ಯಾವಾಗ ನಾವು ಭೂಮಿಯಿಂದ ತೆಗೆದು ಮನೆಗೆ ತರಬೇಕು ಅನ್ನೋದು ನಾವೇನ್ ಹೇಳ್ತೀವಿ ಅಂದ್ರೆ ಕೊಯ್ಲು. ಕೊಯ್ಲು ಅನ್ನ ಇನ್ನೊಂದು ಪದದಲ್ಲಿ ಹೇಳ್ಬೇಕಂತಂದ್ರೆ ಕಟಾವು. ನೋಡಿ, ನಾವು ಬೆಳೆಯುವಂತ ಬೆಳೆಯನ್ನ ಕಾಲಕಾಲಕ್ಕೆ ನಾವು ಅದನ್ನ ಪೋಷಣೆ ಮಾಡ್ತಾ ಬರ್ತಾ ಇರ್ತೀವಿ, ಅದರ ಕಟಾವು ಕೂಡ ಹಾಗೇನೆ. ಯಾವಾಗ ಬೇಕಂದಾಗ ಕಟಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬೆಳೆದಂತ ಬೆಳೆ ಪರಿಪಕ್ವವಾಗಿರಬೇಕು. ಏನಾಗಿರ್ಬೇಕು? ಪರಿಪಕ್ವವಾಗಿರಬೇಕು. ಪರಿಪಕ್ವವಾಗಿರಬೇಕು ಅಂತಂದ್ರೆ ನಾವು ಬೆಳೆದಂತ ಬಾಳೆಹಣ್ಣು ಅಥವಾ ನಾವು ಬೆಳೆದಂತ ಜೋಳನೋ ಮೆಕ್ಕೆಜೋಳನೋ ಅದು ತಿನ್ನಲಿಕ್ಕೆ ಯೋಗ್ಯ ಆಗಿರ್ಬೇಕು ಅಥವಾ ಸೇವನೆಗೆ ಯೋಗ್ಯ ಆಗಿರ್ಬೇಕು. ಅಂತಹ ಒಂದು ಪರಿಪಕ್ವವಾದಂತಹ ಬೆಳೆಯನ್ನ ಮಾತ್ರ ನಾವು ಕಟಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ಒಂದು ಬೆಳೆಯನ್ನ ಬಿತ್ತನೆ ಮಾಡಿದ ತಕ್ಷಣ ಅದಕ್ಕೆ ನಿರ್ದಿಷ್ಟ ಅವಧಿಯ ಅವಶ್ಯಕತೆ ಇರ್ತದೆ ಅದು ಪರಿಪಕ್ವ ಆಗಲಿಕ್ಕೆ. ಅಂದ್ರೆ ಚೆನ್ನಾಗಿ ಬೆಳೆದು ಎಲ್ಲಾ ಪೋಷಕಾಂಶಗಳನ್ನ ಒಳಗೊಂಡು ಅದು ಫಲವನ್ನ ನೀಡಬೇಕಾದಂತಹ ಸಂದರ್ಭದಲ್ಲಿ ಅದು ಪರಿಪಕ್ವ ಆಗಿರ್ಬೇಕಾದದ್ದು ಬಹಳ ಮುಖ್ಯವಾದಂಥದ್ದು. ಪರಿಪಕ್ವ ಆದಾಗ ಮಾತ್ರ ಅದನ್ನು ನಾವು ಕತ್ತರಿಸಿ ಏನ್ ಮಾಡ್ಬೇಕಾಗ್ತದೆ, ಮಾರಾಟಕ್ಕೆ ತರಬೇಕಾಗ್ತದೆ, ಇಲ್ಲಾಂತಂದ್ರೆ ಗೋಡಾವನಗಳಲ್ಲಿ ಶೇಖರಣೆ ಮಾಡಿ ಇಡಬೇಕಾಗ್ತದೆ. ಸೊ ಹಾಗಾಗಿ ಕೊಯ್ಲು ಅಂತಕ್ಕಂಥದ್ದು, ಕಟಾವು ಅಂತಕ್ಕಂತ ಒಂದು ಚಟುವಟಿಕೆ ಅಥವಾ ಒಂದು ಕಾರ್ಯ ರೈತರ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಬಹಳ ಪ್ರಮುಖವಾದಂಥದ್ದು. ಅದಕ್ಕೆ ತಕ್ಕನಾಗಿ ನಾವು ಅದನ್ನ ನೋಡಿಕೊಂಡು ಕಟಾವು ಮಾಡಬೇಕಾಗ್ತದೆ. ಯಾವಾಗ ಬೇಕಾದಾಗ ಕಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಾಡಿದಾಗ ನಮ್ಮ ಫಸಲು ಅಥವಾ ನಾವು ಬೆಳೆದಂತ ಬೆಳೆ ಉತ್ತಮವಾಗಿ ನಮ್ಮ ಕೈ ಸೇರೋದು ಆಗದೇ ಇರಬಹುದು. ಸೊ ಅದಕ್ಕಾಗಿ ಕಟಾವು ಮಾಡುವಂತಹ ಒಂದು ವ್ಯವಸ್ಥೆಯನ್ನ ರೈತರು ಮಾಡ್ಕೊಳ್ಬೇಕಾಗ್ತದೆ. ಮೊದಲಿನ ಸಂದರ್ಭದಲ್ಲಿ ರೈತರು ಕಟಾವು ಹೇಗ್ ಮಾಡ್ತಿದ್ರು ಅಂತಂದ್ರೆ ಕೈಗಳಿಂದ ಕಟಾವು ಮಾಡಲಿಕ್ಕೆ ಕೃಷಿ ಉಪಕರಣಗಳನ್ನು ಬಳಸ್ಕೊಂಡು ಕೃಷಿ ಕಾರ್ಮಿಕರನ್ನ ಬಳಸ್ಕೊಂಡು ಕಟ್ ಮಾಡೋದು, ಕೊರಿಯುವುದು ಅಂತ ಹೇಳ್ತೀವಿ. ಜೋಳದ ತೆನೆಗಳನ್ನ ಕೊರಿಯೋದಾಗಿರ್ಬಹುದು ಅಥವಾ ಗೋಧಿಯನ್ನ ಕೊರಿಯೋದಾಗಿರ್ಬಹುದು. ಸೊ ಈ ರೀತಿಯಾಗಿ ಆಮೇಲೆ ಬಾಳೆಹಣ್ಣನ್ನ ಕಟ್ ಮಾಡೋದಾಗಿರ್ಬಹುದು, ಆ ರೀತಿ ಮಾಡುವಂತ ವ್ಯವಸ್ಥೆಯನ್ನ ಅವ್ರು ಮಾಡಿಕೊಳ್ತಾ ಇದ್ರು. ಇವತ್ತಿನ ಸಂದರ್ಭಗಳಲ್ಲಿ ಏನಾಗಿದೆ ಅಂತಂದ್ರೆ ದೊಡ್ಡ ಯಂತ್ರಗಳ ಸಹಾಯದಿಂದ ಏನ್ ಮಾಡಲಾಗ್ತಾ ಇದೆ ಅಂತಂದ್ರೆ ರಾಶಿಯನ್ನ ಮಾಡಲಾಗ್ತಾ ಇದೆ. ಕಟಾವು ಮಾಡಲು ಇದರೊಳಗೆ ಬರ್ತಕ್ಕಂತ ಇನ್ನೊಂದು ಕೆಲಸ ಏನಂತಂದ್ರೆ ರಾಶಿ ಮಾಡುವುದು. ಕೇವಲ ಕಟ್ ಮಾಡೋದು ಮಾತ್ರ ಕೆಲಸ ಅಲ್ಲ, ಕಟ್ ಮಾಡಿದ ನಂತರ ಅದರ ತೆನೆಗಳನ್ನ ಕೊಯ್ದು ಅಂತಂದ್ರೆ ಕೊಯ್ದು ಅದನ್ನ ಕಟ್ ಮಾಡ್ಕೊಂಡು ಅದನ್ನ ರಾಶಿ ಮಷಿನ್ಗಳಲ್ಲಿ ನೀವು ನೋಡಿರ್ಬೋದು, ಹಳ್ಳಿಗಳಲ್ಲಿ ಇವತ್ತೂ ಕೂಡ ರಾಶಿ ಮಷಿನ್ಗಳನ್ನ ಕಾಣ್ತಾ ಇರ್ತೀವಿ, ಚಿಕ್ಕ ಚಿಕ್ಕ ರಾಶಿ ಮಷಿನ್ಗಳು. ಆದ್ರೆ ಸ್ವಲ್ಪ ಬದಲಾವಣೆ ಆದಂತ ಒಂದು ಕೃಷಿ ಪದ್ಧತಿಯಲ್ಲಿ ನಾವು ದೊಡ್ಡ ದೊಡ್ಡ ಗಾತ್ರದ ಯಂತ್ರಗಳನ್ನ ಕಾಣ್ತಾ ಇದ್ದೀವಿ. ಕೃಷಿ ಚಟುವಟಿಕೆಗಳಿಗೋಸ್ಕರ
ಜೊತೆಗೆ ಏನಪ್ಪ ಅಂದ್ರೆ ಅವು ಈ ಗೋಧಿಯನ್ನ ಕಟ್ ಮಾಡುವಂತ ಹಾರ್ವೆಸ್ಟಿಂಗ್ ಮಷೀನ್ ಆಗಿರ್ಬೋದು, ಕಬ್ ಕಟಾವ್ ಮಾಡ್ಲಿಕ್ಕೆ ಇವತ್ತಿನ ದಿನದೊಳಗೆ ಕೋಟ್ಯಾಂತರ ಹಣವನ್ನ ಕೊಟ್ಟು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಬ್ ಕಟ್ ಮಾಡುವಂತ ಮಷೀನ್ ಕೂಡ ಇವತ್ತು ನಾವು ಕಾಣ್ತಾ ಇದೀವಿ. ಯಾಕೆ ಅಂತಂದ್ರೆ ನಮಗೆ ಲೇಬರ್ ಸಮಸ್ಯೆ ಅಂದ್ರೆ ಈ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ, ಕೃಷಿ ಕಾರ್ಮಿಕರು ಸಿಗದೇ ಇರೋದ್ರಿಂದ ಇವತ್ತು ಇಂತಹ ಉಪಕರಣಗಳ ಬಳಕೆ ಆಗ್ತಾ ಇದೆ. ಇಂತಹ ಉಪಕರಣಗಳ ಬಳಕೆ ಬಹಳಷ್ಟು ಒಳ್ಳೆಯದಾಯಕ, ಯಾಕಂತಂದ್ರೆ ಸಮಯ ಉಳಿತಾಯ ಆಗ್ತದೆ, ಜೊತೆಗೆ ಏನಪ್ಪಾ ಅಂತಂದ್ರೆ ಹೆಚ್ಚು ಶ್ರಮವನ್ನು ನೀವು ವ್ಯಯಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಯಂತ್ರಗಳನ್ನ ಬಳಸ್ಕೊಂಡು ಇವತ್ತು ರಾಶಿ ಮಾಡಿಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ರೈತರು ತಮ್ಮ ಬೆಳೆಯನ್ನ ಕೊಯ್ಲು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ವಾತಾವರಣ ಅಥವಾ ಹವಾಮಾನದ ಒಂದು ಪರಿಜ್ಞಾನವೂ ಕೂಡ ರೈತರಿಗೆ ಇರಬೇಕಾಗ್ತದೆ. ನಾವು ಯಾವಾಗ ಅದನ್ನ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಭೂಮಿಯಲ್ಲಿ ಒಗಿಬೇಕು, ಯಾಕಂತಂದ್ರೆ ಸಾಮಾನ್ಯವಾಗಿ ಕಟ್ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ವಾತಾವರಣದಲ್ಲಿ ಬದಲಾವಣೆಗಳಿದ್ರೆ, ಮಳೆ ಬರುವಂತ ಸಾಧ್ಯತೆಗಳಿದ್ರೆ ಅಂತ ಸಂದರ್ಭದಲ್ಲಿ ನಾವು ಕಟಾವನ್ನ ಒಂದಷ್ಟು ದಿನಗಳ ಕಾಲ ಮುಂದೂಡೋದು ಒಳ್ಳೆಯದು. ನಾವು ಮಳೆ ಬರುವಂತಹ ಒಂದು ಲಕ್ಷಣವನ್ನ ವಿಚಾರ ಮಾಡಿದೆ, ಮಳೆ ಬರ್ತದನೋ ಇಲ್ಲೋ ಅಂತಕ್ಕಂಥದ್ದನ್ನ ವಿಚಾರ ಮಾಡದೇನೆ ಕಟ್ ಮಾಡಿ ಒಗದಿದ್ದೆ ಆದ್ರೆ ಜೋರಾಗಿ ಏನಾದರೂ ಮಳೆ ಬಂದ್ರೆ ನಾವು ಬೆಳೆದಂತ ಬೆಳೆ ಕಷ್ಟಪಟ್ಟು ಆರು ತಿಂಗಳವರೆಗೇನೋ ಅಥವಾ ವರ್ಷದವರೆಗೇನೋ ಬೆಳೆದಂತ ಬೆಳೆ ಒಂದು ದಿನ ಅಥವಾ ಒಂದು ಗಂಟೆಯಿಂದ ಆಗುವಂತ ಮಳೆಗೆ ಹಾನಿಯಾಗಿ ಹೋಗ್ಬೋದು. ಸೊ ಅದಾಗಬಾರದು ಅಂತಂದ್ರೆ ಅದನ್ನೂ ಕೂಡ ನಮ್ಮ ಜ್ಞಾನದಲ್ಲಿ ಇಟ್ಕೊಂಡು ಯಾವ ರೀತಿಯಾದಂತಹ ವಾತಾವರಣ ಚೆನ್ನಾಗಿ ಬಿಸಿಲು ಇದೆಯೋ ಇಲ್ಲೋ ಅನ್ನೋದು ನೋಡ್ಕೊಂಡು ರೈತರು ಏನ್ ಮಾಡ್ಬೇಕಾಗ್ತದೆ, ಕಟಾವು ಮಾಡಬೇಕಾಗ್ತದೆ, ಬೆಳೆಯನ್ನ ಕಟ್ ಮಾಡಬೇಕಾಗ್ತದೆ. ಇನ್ನು ಅದಾದ ನಂತರ ಬರ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾದಂತದ್ದು ಯಾವುದು ಅಂತಂದ್ರೆ ಸಂಗ್ರಹಣೆ. ಎಲ್ಲಾ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ರಿ, ಬಿತ್ತನೆಯನ್ನ ಮಾಡಿದ್ರಿ, ಅದಕ್ಕೆ ರಸಗೊಬ್ಬರವನ್ನ ಕೊಟ್ರಿ, ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೊಂಡ್ರಿ, ಜೊತೆಗೇನಪ್ಪ ಅಂದ್ರೆ ಸಾಕಷ್ಟು ಔಷಧಿಗಳ ಸಿಂಪಡಣೆ ಮಾಡ್ಕೊಂಡು ಕಳೆಯಿಂದ ರಕ್ಷಣೆ ಮಾಡಿದ್ರಿ, ಕಟಾವು ಮಾಡಿದ್ರಿ, ಎಲ್ಲಾನು ಆಯ್ತು. ಆದ್ರೆ ಬಂದಂತ ಬೆಳೆ ಅಥವಾ ಇಳುವರಿಯನ್ನ ಪಡ್ಕೊಂಡು ಉತ್ತಮ ರೀತಿಯಾದಂತ ಇಳುವರಿಯನ್ನ ಪಡ್ಕೊಂಡು ಚೆನ್ನಾಗಿ ಬಂದಂತ ಬೆಳೆಯನ್ನ ಸರಿಯಾಗಿ ನೀವು ಶೇಖರಣೆ ಮಾಡಿ ಇಡದಿದ್ರೆ, ಅದನ್ನ ಎಲ್ಲೋ ಹೊರಗಡೆ ಇಟ್ಬಿಟ್ರೆ, ಮಳೆ ಬರುವಂತ ಜಾಗದಲ್ಲಿ ಇಟ್ಬಿಟ್ರೆ, ಅಥವಾ ಧ್ವಂಸಕಗಳು ಇಲಿ ಹೆಗ್ನ ಇಂತಹ ಪ್ರಾಣಿಗಳು ನಾಶ ಮಾಡುವಂತ ಸ್ಥಳದಲ್ಲಿ ನೀವೇನಾದ್ರೂ ಒಯ್ದು ಆ ನಿಮ್ಮ ಕಾಳುಗಳನ್ನ ಇಟ್ಟು ಬಿಟ್ರೆ ನೀವು ವರ್ಷವಿಡೀ ಪಟ್ಟಂತಹ ಕಷ್ಟ ಎಲ್ಲ ಅಲ್ಲಿ ವ್ಯಯ ಆಗ್ತದೆ. ಅಂತಂದ್ರೆ ಸಂಗ್ರಹಣೆ, ಅದನ್ನ ಸ್ಟೋರ್ ಮಾಡ್ಕೊಳ್ಳೋದು, ಇದನ್ನ ದೊಡ್ಡ ದೊಡ್ಡ ಗೋದಾಮುಗಳಲ್ಲಿ ಮಾಡ್ಕೊಳ್ಳಾಗ್ತದೆ. ಕೃಷಿ ಗೋದಾಮುಗಳು ಇವತ್ತು ನಾವು ಕಾಣ್ತಾ ಇದೀವಿ, ಜೊತೆಗೆ ದೊಡ್ಡ ದೊಡ್ಡ ಮಾರುಕಟ್ಟೆಗಳಲ್ಲೂ ಕೂಡ ಸಂಗ್ರಹಣಾ ವ್ಯವಸ್ಥೆಯನ್ನ ನಾವು ಕಾಣ್ತಾ ಇದೀವಿ. ಬೆಳೆಗಳು ಅಥವಾ ಧಾನ್ಯಗಳನ್ನ ಉತ್ತಮ ಬೆಳಕು ಬರಬೇಕು, ಉತ್ತಮ ಬೆಳಕು ಗಾಳಿ ಇರುವಂತಹ ಜಾಗದಲ್ಲಿ ಅವುಗಳನ್ನು ನಾವು ಸಂಗ್ರಹಿಸಿರಬೇಕು. ಅಲ್ಲಿ ಧ್ವಂಸಕಗಳ ಕಾಟವನ್ನು ನಿಯಂತ್ರಿಸಬೇಕು. ನಿಯಂತ್ರಿಸುವಂತಹ ವ್ಯವಸ್ಥೆಯನ್ನ ನಾವು ಮಾಡಿಕೊಂಡಿರಬೇಕು. ಅಂದ್ರೆ ದೊಡ್ಡ ದೊಡ್ಡ ಗೋಡಾವಣಗಳನ್ನ ಕಟ್ಟಿಸಿಕೊಳ್ಬೇಕು. ಅದಕ್ಕೆ ನಮ್ಮ ಒಂದು ಕೃಷಿ ಚಟುವಟಿಕೆಯಲ್ಲಿ ಎಷ್ಟು ಆದಾಯ ಬರುತ್ತೆ ಅಥವಾ ಎಷ್ಟು ಪ್ರಮಾಣದ ಈ ಧಾನ್ಯಗಳು ಅಥವಾ ಬೆಳೆಯನ್ನ ನಾವು ಶೇಖರಣೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಮುಂದಾದ ಯೋಚನೆ ಇರಬೇಕು. ನಾವು ಒಂದು 1 ಎಕರೆಯಲ್ಲಿ ಜೋಳವನ್ನು ಬೆಳೆದೇವೆ, ಒಂದು 1 ಎಕರೆಯಲ್ಲಿ ಗೋಧಿಯನ್ನು ಬೆಳೆದೇವೆ ಅಂದ್ರೆ ಅಲ್ಲಿ ಬರುವಂತಹ ಬೆಳೆಯ ಒಂದು ಎಷ್ಟು ಪ್ರಮಾಣದ ಜಾಗದ ಅವಶ್ಯಕತೆ ಇದೆ ಅನ್ನೋದು ಕೂಡ ನಮಗೆ ನಮ್ಮ ಪರಿಜ್ಞಾನದಲ್ಲಿ ಇರಬೇಕು. ಎಷ್ಟರ ಮಟ್ಟಿಗೆ ನಾವು ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡ್ಕೊಂಡು ದೊಡ್ಡ ದೊಡ್ಡ ಸೆಡ್ಗಳನ್ನ ನಾವು ಈ ಗೋಡಾಮುಗಳು ಅಂತಿರ್ತೀವಿ, ಗೋದಾಮುಗಳು, ಅವುಗಳನ್ನ ರೆಡಿ ಮಾಡಿಕೊಂಡು ಅಲ್ಲಿ ಇಟ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕು. ಅಲ್ಲಿ ಜೊತೆಗೆ ಏನಪ್ಪಾ ಅಂದ್ರೆ
ಅಲ್ಲಿ ಯಾವುದೇ ಸಂಸ್ಕೃತಗಳ ಕಾಟ ಇದ್ರೆ ಅದನ್ನು ನಿಯಂತ್ರಿಸಲಿಕ್ಕೆ ಕೂಡ ನಾವು ಕೆಲವೊಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ಬೇಕು. ಅದೇನು ಅಂತಂದ್ರೆ ಔಷಧಿಗಳನ್ನ ಅಲ್ಲಿ ಇಡುವಂತ ವ್ಯವಸ್ಥೆ, ಅಥವಾ ಅದನ್ನ ಸಂಗ್ರಹಣೆ ಮಾಡಬೇಕಾದ್ರೆ ಇನ್ನೊಂದಷ್ಟು ಕೆಲವು ಕ್ರಮಗಳನ್ನ ಪ್ರಾಚೀನ ಕಾಲದಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಏನು ಅಂತಂದ್ರೆ ಧಾನ್ಯಗಳಿಗೆ ಏನ್ ಮಾಡೋದು ಅಂತಂದ್ರೆ ಬೇವಿನ ಎಲೆಯನ್ನ ಬೆರೆಸುವುದು. ಯಾವುದು? ಬೇವಿನ ಎಲೆಯನ್ನ ಸೇರಿಸಿರುವುದು. ಬೇವಿನ ಎಲೆಯನ್ನ ಸೇರಿಸಿಟ್ಟಾಗ ಸಾಮಾನ್ಯವಾಗಿ ದಂಶಕಗಳು ಅದರ ಸಮೀಪ ಬರುವುದಿಲ್ಲ. ಬೇವಿನ ಎಲೆಯು ಬಹಳಷ್ಟು ಕಹಿಯಾಗಿರುವುದರಿಂದ, ಜೊತೆಗೆ ಅಲ್ಲಿ ಔಷಧೀಯ ಗುಣ ಇರುವುದರಿಂದ ಬೇವಿನ ಎಲೆ ಏನ್ ಮಾಡ್ತದೆ ಅಂದ್ರೆ ಧಾನ್ಯಗಳನ್ನ ಚೆನ್ನಾಗಿ ಇಡುವಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಹಾಗಾಗಿ ಬೇವಿನ ಎಲೆಗಳನ್ನ ಸೇರಿಸಿ ಧಾನ್ಯಗಳನ್ನ ಇಡುವಂತ ವ್ಯವಸ್ಥೆ. ಆ ಚೀಲದೊಳಗೆ ನಾವು ಧಾನ್ಯಗಳನ್ನ ಹಾಕುವಾಗ ಅದಷ್ಟು ಸ್ವಲ್ಪ ಬೇವಿನ ಎಲೆಗಳನ್ನ ಅದಕ್ಕೆ ಮಿಶ್ರಣ ಮಾಡಬೇಕು. ಇದು ಒಂದು ಧಾನ್ಯಗಳನ್ನ ಉತ್ತಮ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಇರುವಂತ ಒಂದು ವಿಧಾನ ಅಂತ ಹೇಳ್ಬೋದು. ಇದನ್ನ ಹೊರತುಪಡಿಸಿದ್ರೆ ನಮ್ಗೆ ಪೌಡರ್ ಸಿಗುತ್ತೆ. ಈ ಕೃಷಿ ಔಷಧಿಗಳನ್ನ ಮಾರುವಂತಹ ಅಂಗಡಿಗಳಲ್ಲಿ ಪೌಡರ್ ಅಂತಕ್ಕಂಥ ಸಿಗ್ತದೆ. ಆ ಪೌಡರ್ ಅನ್ನು ಕೂಡ ನಾವು ಲೇಪನ ಮಾಡಬಹುದು ಧಾನ್ಯಗಳಿಗೆ. ಪೌಡರ್ನ ಲೇಪನ, ಪೌಡರ್ ಅನ್ನ ಲೇಪನ ಮಾಡುವುದು. ಲೇಪನ ಮಾಡುವುದು ಅಂದ್ರೆ ಅದಕ್ಕೆ ಹಚ್ಚೋದು ಧಾನ್ಯಗಳಿಗೆ. ಒಂದಷ್ಟು ಪೌಡರ್ ಅನ್ನ ನಾವೇನ್ ಮಾಡಬೇಕು, ಹಚ್ಚಿಟ್ಟಾಗ ಯಾವುದೇ ಧ್ವಂಸಕಗಳು ಅದನ್ನ ಸೇವಿಸೋದಿಲ್ಲ. ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡು ನಾವು ಬೆಳೆದಂತಹ ಬೆಳೆಯನ್ನ ಉತ್ತಮ ರೀತಿಯಲ್ಲಿ ಸಂಗ್ರಹಣೆ ಮಾಡಿಕೊಂಡ್ರೆ, ಅದನ್ನ ಸೇಫ್ ಆಗಿ ಇಟ್ಕೊಂಡ್ರೆ ನಮಗೆ ಅದು ಆರ್ಥಿಕವಾಗಿ ಆಗಿರ್ಬೋದು ಅಥವಾ ನಮ್ಮ ಜೀವನಕ್ಕೆ ನಮ್ಮ ಉಪಜೀವನಕ್ಕೆ ಕೂಡ ನಮಗೆ ಅನುಕೂಲ ಮಾಡಿಕೊಡ್ತದೆ. ಹಾಗಾಗಿ ಈ ರೀತಿಯಾಗಿ ಕೃಷಿ ಚಟುವಟಿಕೆಯಲ್ಲಿ ರೈತರು ತಮ್ಮ ಬೆಳೆದಂತ ಬೆಳೆಗಳನ್ನ ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸಿಕೊಂಡು ಅವರು ಬೆಳೆಯನ್ನ ಸಂಗ್ರಹಣೆ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಮತ್ತು ಯಾವಾಗ ಅದಕ್ಕೊಂದು ಯೋಗ್ಯವಾದಂತ ಬೆಲೆ ಮಾರುಕಟ್ಟೆಯಲ್ಲಿ ಇರ್ತದೆ ಅಂತಹ ಸಂದರ್ಭಗಳಲ್ಲಿ ಅವ್ರು ಏನ್ ಮಾಡ್ಬೇಕಾಗ್ತದೆ, ಆ ಧಾನ್ಯಗಳನ್ನ ಅಥವಾ ತಾವು ಬೆಳೆದಂತ ಬೆಳೆಗಳನ್ನ ಮಾರಾಟವನ್ನು ಕೂಡ ಅವ್ರು ಮಾಡಬಹುದು. ಅವಶ್ಯಕತೆ ಏನಾದರೂ ಮನೆಗೆ ಇದ್ರೆ ಅವ್ರು ಮನೆಯಲ್ಲೇನೆ ಸಂಗ್ರಹಣೆ ಮಾಡಿ ಇಟ್ಕೊಳ್ತೀನಿ ಅಂತಂದ್ರೆ ಅದಕ್ಕೆ ಕೆಲವೊಂದಷ್ಟು ಕ್ರಮಗಳನ್ನ, ಉದಾಹರಣೆಗೆ ಬೇವಿನ ಎಲೆಗಳನ್ನ ಮಿಶ್ರಣ ಮಾಡಿ ಇಡೋದಾಗಿರ್ಬಹುದು, ಪೌಡರ್ ಅನ್ನ ಲೇಪನ ಮಾಡೋದಾಗಿರ್ಬಹುದು, ಜೊತೆಗೆ ಈ ದಂಶಕಗಳಿಂದ ರಕ್ಷಣೆ ಕೊಡಲಿಕ್ಕೆ ಕೆಲವು ಔಷಧಿಗಳನ್ನ ಬಳಸಿಕೊಂಡು ಅವರು ಉತ್ತಮವಾದಂತಹ ಗಾಳಿ ಬೆಳಕು ಬರ್ತಕ್ಕಂತ ಗೋದಾಮುಗಳನ್ನ ನಿರ್ಮಿಸಿಕೊಂಡು ಅವ್ರು ಏನ್ ಮಾಡ್ಬೇಕಾಗ್ತದೆ, ತಮ್ಮ ಬೆಳೆಯನ್ನ ಅಥವಾ ತಮ್ಮ ಧಾನ್ಯಗಳನ್ನ ರಕ್ಷಣೆ ಮಾಡಿಕೊಳ್ಬೇಕು ಅಥವಾ ಸಂಗ್ರಹಣೆ ಮಾಡಿಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ಪ್ರತಿಯೊಬ್ಬ ರೈತರಿಗೆ ಇದ್ದೇ ಇರ್ತದೆ. ಈ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂತ ಅಧ್ಯಾಯದಲ್ಲಿ ರೈತ ಯಾವ ರೀತಿಯಾಗಿ ಒಂದು ಬೆಳೆಯನ್ನ ಬೆಳಿಬೇಕು, ಜೊತೆಗೆ ಅದನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಇವತ್ತಿನ ಒಂದು ಆಧುನಿಕ ಕೃಷಿ ಪದ್ಧತಿಯಲ್ಲಿ ಕೇವಲ ನಾವು ಕೃಷಿಯನ್ನ ಅವಲಂಬಿಸಿಕೊಂಡ್ರೆ ಸಾಲದು, ಕೃಷಿಯ ಜೊತೆಗೆ ಉಪಕಸಬು ಅಂತಂದ್ರೆ ಅದರ ಜೊತೆ ಜೊತೆಗೆ ಪಶು ಸಂಗೋಪನೆ ಅಂತಕ್ಕಂಥದ್ದು ಕಾಣ್ತೀವಿ, ಅಥವಾ ಏನಪ್ಪಾ ಅಂದ್ರೆ ಮೀನಿನ ಸಾಕಾಣಿಕೆ ಅಥವಾ ಜೇನು ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ, ಇವೆಲ್ಲ ರೈತರಿಗೆ ಒಂದಷ್ಟು ಆರ್ಥಿಕವಾಗಿ ಲಾಭವನ್ನ ತಂದುಕೊಡ್ತಕ್ಕಂತ ಉಪಕಸಬುಗಳು. ಕೃಷಿಯ ಜೊತೆ ಜೊತೆಗೆ ಅಲ್ಲಿ ಕೃಷಿಯಲ್ಲಿ ಉತ್ಪತ್ತಿ ಆಗುವಂತಹ ಮೇವಾಗಿರಬಹುದು ಅಥವಾ ಕೃಷಿಯಲ್ಲಿ ಉತ್ಪತ್ತಿ ಆಗುವಂತಹ ತ್ಯಾಜ್ಯವಾಗಿರಬಹುದು, ಅದನ್ನ ತಿಂದು ಕೆಲವೊಂದಷ್ಟು ಪ್ರಾಣಿಗಳು ಬರ್ತಾ ಇರ್ತವೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈ ದನಗಳು ಹಸುಗಳು ಕೃಷಿಯಲ್ಲಿ ಸಿಗುವಂತಹ ಮೇವನ್ನ ಬಳಸಿಕೊಂಡು ಅವೇನ್ ಮಾಡಬಹುದು, ಹೈನುಗಾರಿಕೆ ಹಾಲನ್ನ ನಾವು ಉತ್ಪಾದಿಸಬಹುದು. ಇದು ಒಂದು. ಎರಡನೇದಾಗಿ ಧಾನ್ಯಗಳು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಉಳಿತಾಯ ಇದ್ರೆ ಕೋಳಿಗಳನ್ನ ಸಾಕಾಣಿಕೆ ಮಾಡಿಕೊಂಡ್ರೆ ನಮಗೆ ಆರ್ಥಿಕವಾಗಿಯೂ ಕೂಡ ನಮಗೆ ಹಣಕಾಸಿನ ಸಮಸ್ಯೆಯನ್ನು ಕೂಡ ಆ ಒಂದು ಪಶು ಸಂಗೋಪನೆಯಲ್ಲಿ ನಾವು ನಿವಾರಿಸಿಕೊಳ್ಬಹುದು ಪಶು ಸಂಗೋಪನೆಯನ್ನು ಮಾಡಿಕೊಂಡ್ರೆ. ಜೊತೆಗೆ ಏನಪ್ಪ ಅಂದ್ರೆ ಈ ಕೋಳಿ ಸಾಕಾಣಿಕೆ ಮಾಡಿಕೊಂಡಾಗ ಅಥವಾ ಕುರಿ ಸಾಕಾಣಿಕೆ ಮಾಡಿಕೊಂಡಾಗ ಅಥವಾ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇರ್ತಾರೆ ಅಥವಾ ಕೃಷಿ ಹೊಂಡಗಳನ್ನ ನಿರ್ಮಿಸಿಕೊಂಡು ಮೀನು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಮೀನು ಸಾಕುವುದರಿಂದ ಕೂಡ ನಮ್ಗೆ ಏನಾಗ್ತದೆ, ಒಂದು ಲಾಭವನ್ನ ತಂದುಕೊಡುವಂತಹ ಒಂದು ಕೆಲಸ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ರೈತರು ಬಹಳಷ್ಟು ಬೇರೆ 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 ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಬೇರೆ ಬೇರೆ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡು ಕೃಷಿ ಜೊತೆ ಜೊತೆಗೆ ಈ ಪಶುಸಂಗೋಪನೆಯನ್ನ ಅಳವಡಿಸಿಕೊಂಡ್ರೆ ಹೆಚ್ಚಿನ ಲಾಭವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ನಮ್ಮ ದೇಶ ಮುಂದೆ ಹೋಗ್ಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಆ ರೀತಿಯಾಗಿ ನಮ್ಮ ರೈತರು ಆ
ಆಗ್ಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಶಯನೂ ಕೂಡ ಇರಬೇಕಾಗ್ತದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ದೇಶ ಕೃಷಿ ಪ್ರಧಾನ ದೇಶ, ಭಾರತವು ಬಹಳಷ್ಟು ಕೃಷಿಯಲ್ಲಿ ಹೆಚ್ಚಿನ ಒಂದು ಸ್ಥಾನವನ್ನು ಹೊಂದಿರೋದ್ರಿಂದ ಅತಿ ದೊಡ್ಡ ಕೃಷಿ ಒಂದು ವ್ಯವಸ್ಥೆಯನ್ನ ಅಥವಾ ಕೃಷಿ ಕಾರ್ಮಿಕರನ್ನ ರೈತರನ್ನ ನಮ್ಮ ದೇಶ ಹೊಂದಿರೋದ್ರಿಂದ ನಮ್ಮ ದೇಶದಲ್ಲಿ ಕೃಷಿ ಚಟುವಟಿಕೆಗಳು ಉನ್ನತ ಮಟ್ಟದಲ್ಲಿ ನಡೀಬೇಕು ಅಂತಕ್ಕಂಥದ್ದು ಈ ಒಂದು ಕೃಷಿ ಕುರಿತಾಗಿ ನಿಮಗೆಲ್ಲ ತಿಳಿಸಿಕೊಡ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಅಧ್ಯಾಯವನ್ನ ಎರಡನೇ ತರಗತಿಯ ಮೊದಲನೇ ಅಧ್ಯಾಯವಾಗಿ ನಿಮಗೆ ಇಡಲಾಗಿದೆ. ಇದಿಷ್ಟು ಈ ಪಾಠದಲ್ಲಿ ಬರ್ತಕ್ಕಂತ ಒಂದು ವಿಷಯ ವಸ್ತು. ಇನ್ನು ಈ ಪಾಠದ ಕೊನೆಯಲ್ಲಿ ಸಾಕಷ್ಟು ಬೇರೆ 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 ಪ್ರಶ್ನೆಗಳನ್ನ ಕೊಡಲಾಗಿದೆ. ಆ ಪ್ರಶ್ನೆಗಳನ್ನ ಉತ್ತರಿಸುವಂತ ಪ್ರಯತ್ನ ನೀವೆಲ್ಲರೂ ಮಾಡಬೇಕು. ಪಠ್ಯ ಪುಸ್ತಕಗಳನ್ನ ನೋಡ್ಕೊಳ್ಬೇಕು. ಪಠ್ಯ ಪುಸ್ತಕದಲ್ಲಿ ನಾವು ವಿವರಿಸಿದಂತಹ ವಿವರಣೆ ಮತ್ತು ಪುಸ್ತಕದಲ್ಲಿ ಇರ್ತಕ್ಕಂತಹ ವಿವರಣೆಯನ್ನ ನೀವು ಸಮಗ್ರವಾಗಿ ಅಧ್ಯಯನವನ್ನು ಮಾಡಿಕೊಂಡು ಅದರ ಹಿಂದುಗಡೆ ಇರ್ತಕ್ಕಂತ ಪ್ರಶ್ನೆಗಳಿಗೆ ಉತ್ತರಿಸುವಂತ ಒಂದು ಪ್ರಯತ್ನವನ್ನ ನೀವೆಲ್ಲರೂ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಈ ಒಂದು ಅವಧಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಈ ಒಂದು ಅಧ್ಯಾಯ ಇಲ್ಲಿ ಮುಕ್ತಾಯ ಆಗ್ತದೆ. ಇದಾದ ನಂತರ ಪ್ರಶ್ನೆಗಳನ್ನ ನೀವು ಬಿಡಿಸ್ರಿ. ಅದಾದ ನಂತರ ನಾವು ಮುಂದಿನ ಅಧ್ಯಾಯಕ್ಕೆ ಮುಂದಿನ ಅವಧಿಯಲ್ಲಿ ಆ ಅಧ್ಯಾಯದ ಕುರಿತಾಗಿ ಚರ್ಚೆಯನ್ನ ಮಾಡೋಣ. ಧನ್ಯವಾದಗಳು.